ರಾಜ್ಯದಲ್ಲಿ ಕೊರೋನಾ ಆರ್ಭಟ ಮುಂದುವರಿತಾ ಇದೆ. ನೋಡಿ, ಶತಕ ದಾಟಿದೆ ಈಗ ಕೊರೋನಾ ಸಂಖ್ಯೆ. ಸೊ ರಾಜ್ಯದಲ್ಲಿ ಈ ಕೊರೋನಾ ಆರ್ಭಟ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಜನ ಭಯಭೀತರಾಗಿದ್ದಾರೆ. ಶತಕ ದಾಟಿದೆ ಕೋವಿಡ್ ಸೋಂಕಿತರ ಸಂಖ್ಯೆ. ಕಳೆದ 24 ಗಂಟೆಯಲ್ಲಿ 24 ಕೋವಿಡ್ ಪಾಸಿಟಿವ್ ಆಗಿದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ ಈಗ 105 ಏರಿಕೆ ಆಗಿದೆ. ಸೋಂಕಿತರ ಪೈಕಿ 9 ಜನರಿಗೆ ICUನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸೊ ಹಾಗಾಗಿ ಜನ ಭಯಭೀತರಾಗಿದ್ದಾರೆ, ಆತಂಕದಲ್ಲಿದ್ದಾರೆ. ಸದ್ಯಕ್ಕೆ ಆತಂಕ ಪಡುವಂಥ ಅಗತ್ಯ ಇಲ್ಲ, ಆದರೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು. ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗತ್ತೆ, ಮಾಸ್ಕನ್ನು ಧರಿಸಬೇಕು, ಜೊತೆಗೆ ಎಲ್ಲೆಲ್ಲಿ ಜನ ಜಾಸ್ತಿ ಇರ್ತಾರಲ್ಲ ಅಲ್ಲಿ ಸ್ವಲ್ಪ ದೂರ ಇದೆ. ಸೊ ರಾಜ್ಯದಲ್ಲಿ ಈಗ ಮತ್ತೆ ಕೊರೋನಾ ಆರ್ಭಟ ಇರುವಂಥ ಹಿನ್ನೆಲೆಯಲ್ಲಿ ಈಗ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಕೂಡ ಜಾರಿಗೆ ತರಲಾಗಿದೆ. ಅಂದರೆ 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾಸ್ಕನ್ನು ಕಡ್ಡಾಯವಾಗಿ ಮಾಡಿರುವಂಥದ್ದು. ಸೊ ಹಾಗಾಗಿ ನೋಡಿ, ನಿನ್ನೆ 92-93 ಪ್ರಕರಣ ಇತ್ತು, ಇವತ್ತಿಗೆ ಶತಕ ದಾಟಿದೆ. ಅಂದರೆ 105 ಈ ಕೊರೋನಾ ಕೇಸಸ್ ಆಗಿರುವಂಥದ್ದು. ಸೊ ಕಳೆದ 24 ಗಂಟೆಯಲ್ಲಿ 24 ಕೋವಿಡ್ ಪಾಸಿಟಿವ್ ಬಂದಿರುವಂಥದ್ದು. ಈಗ ಸಕ್ರಿಯ ಪ್ರಕರಣಗಳ ಸಂಖ್ಯೆ 105 ಏರಿಕೆ ಆಗಿದೆ. ಇದು ದಿನದಿಂದ ದಿನಕ್ಕೆ ಈ ರೀತಿಯಾಗಿ ದ್ವಿಗುಣಗೊಳ್ಳುತ್ತೆ. ಸದ್ಯಕ್ಕೆ ಇವತ್ತು 100 ಇರ್ಬೋದು. ಸೊ ಅತಿ ಹೆಚ್ಚು ಟೆಸ್ಟ್ಗಳ ಮಾಡುವಂಥ ಸಂದರ್ಭದಲ್ಲಿ ಅದು 100-200-300-500 ತನಕ ಹಂಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸೋಂಕಿತರ ಪೈಕಿ ಈಗ 9 ಜನರಿಗೆ ICUನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಂದರೆ ಅವರ ಪರಿಸ್ಥಿತಿ ಗಂಭೀರ ಇದೆ ಅಂತ ಅರ್ಥ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇದುವರೆಗೆ 11 ಮಂದಿ ಗುಣಮುಖರಾಗಿ ವಾಪಸ್ ಮನೆಗೆ ಬಂದಿದ್ದಾರೆ. ಸೊ ಕಳೆದ 24 ಗಂಟೆಯಲ್ಲಿ ಯಾವುದೇ ಸಾವು ಪ್ರಕರಣ ವರದಿಯಾಗಿಲ್ಲ. ಕಳೆದ 24 ಗಂಟೆಯಲ್ಲಿ ಬೆಂಗಳೂರಿನಲ್ಲಿ 23 ಜನರಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರಲ್ಲಿ ಈಗ ಸೋಂಕು ಪತ್ತೆಯಾಗಿದೆ. ನಿನ್ನೆ ಆ ಜಿಲ್ಲೆಯಲ್ಲಿ ಯಾವುದೇ ಕೇಸಸ್ ಇರಲಿಲ್ಲ. ಪ್ರಪ್ರಥಮ ಬಾರಿಗೆ ಅಲ್ಲಿ ಆಗಿರುವಂಥದ್ದು ಮೊದಲ ಕೇಸ್. 24 ಗಂಟೆಯಲ್ಲಿ 2,263 ಜನರಿಗೆ ಅಲ್ಲಿ ಕೊರೋನಾ ಟೆಸ್ಟ್ ಮಾಡಲಾಗಿದೆ. ಸೊ ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಈಗ 105 ಏರಿಕೆ ಆಗಿದೆ. 11 ಜನ ಕೊರೋನಾದಿಂದ ಗುಣಮುಖರಾಗಿದೆ. ಜೊತೆಗೆ ಸದ್ಯಕ್ಕೆ ಸಾವು ನೋವುಗಳ ಸಂಖ್ಯೆ ಕಡಿಮೆ ಇದೆ. ಈ ಕೊರೋನಾದಿಂದಾಗಿ 2 ಅಥವಾ 3 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ನಿನ್ನೆ 24 ಗಂಟೆಯೊಳಗೆ ಯಾವುದೇ ರೀತಿಯಾಗಿ ಸಾವು ವರದಿಯಾಗಿಲ್ಲ. ಸೊ ಸೋಂಕಿತರ ಪೈಕಿ 9 ಜನ ಏನಿದ್ದಾರಲ್ಲ ಈಗ ICUನಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಸೊ ಇವತ್ತು 2 ಕೊರೋನಾ ಸೋಂಕಿತರು ICUಗೆ ದಾಖಲಾಗಿದ್ದಾರೆ. ಸೊ ರಾಜ್ಯದ ಕೊರೋನಾ ಪಾಸಿಟಿವಿಟಿ ರೇಟ್ ಇದೆಯಲ್ಲ, 1.06 ಹೋಗಿರುವಂಥದ್ದು. ಸೊ ಹಾಗಾಗಿ ಸಹಜವಾಗಿ ಜನ ಭಯಭೀತರಾಗಿದ್ದಾರೆ. ದಿನದಿಂದ ದಿನಕ್ಕೆ ಅದು ಜಾಸ್ತಿಯೇ ಆಗ್ತಾ ಇದೆ. ಸೆಂಚುರಿ ದಾಟಿದೆ ಈ ಒಂದು ಕೊರೋನಾ ಕೇಸಸ್. ನೋಡಿ, ಡಿಸೆಂಬರ್ 18 58 ಆ್ಯಕ್ಟಿವ್ ಪ್ರಕರಣ ಇತ್ತು, 19 79 ಇತ್ತು, 20 ತಾರೀಕಿಗೆ 92, 21 ಅಂದರೆ ನಿನ್ನೆ 105 ಕೇಸಸ್ ಇತ್ತು. ಸೊ ಈ ರೀತಿಯಾಗಿ ದಿನದಿಂದ ದಿನಕ್ಕೆ ಸಂಖ್ಯೆಗಳ ಹೆಚ್ಚಳ ಆಗ್ತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.